ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ಗ್ರಾಮೀಣ ವಸತಿಯ ಅಂತಹ ಕಾನ್ಸೆಪ್ಟನ್ನ ಪ್ರಾರಂಭಿಸಿ ಆ ಒಂದು ಗ್ರಾಮೀಣ ವಸತಿಯಲ್ಲಿ ಬರ್ತಕ್ಕಂತಹ ಗ್ರಾಮೀಣ ವಸತಿಗಳ ಆಕಾರ ಇರ್ಬೋದು, ಮತ್ತು ಆಕಾರದ ಮೇಲೆ ಮತ್ತೆ ವಿಂಗಡಣೆ ಆದಂತಹ ಗ್ರಾಮೀಣ ವಸತಿಗಳ ವಿಧಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದೆ. ಸೊ ಈ ಒಂದು ಕ್ಲಾಸಲ್ಲಿ ಗ್ರಾಮೀಣ ವಸತಿಗಳ ಸಮಸ್ಯೆಗಳು ಯಾವಿದ್ದಾವೆ ಅನ್ನೋದರ ಬಗ್ಗೆ ಕ್ಲಾಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಗ್ರಾಮೀಣ ವಸತಿಗಳ ಸಮಸ್ಯೆಗಳು ಸಹಿತ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ 5 ಅಂಕಗಳಿಗೆ ಅತ್ಯಂತ ಮಹತ್ವ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗ್ರಾಮೀಣ ವಸತಿಗಳ ಸಮಸ್ಯೆಗಳ ಬಗ್ಗೆ ಹಲವಾರು ಈಗ ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹಿತ ಕ್ವಶನ್ ಕೇಳಿದ್ದಾರೆ. ಸೊ ಆದ ಕಾರಣ ಇದು ಸಹಿತ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಇಂಪಾರ್ಟೆಂಟ್ ಅಂತ ಹಾಕೋಬೋದು. ನೋಡಿ, ಗ್ರಾಮೀಣ ವಸತಿಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಏನಪ್ಪ ಅಂದರೆ, ಪ್ರಪ್ರಥಮವಾಗಿ ಗ್ರಾಮೀಣ ವಸತಿಗಳು ಕೃಷಿ ಆಧಾರಿತ, ಕೃಷಿ ಅವಲಂಬಿತ. ಅಂದರೆ ಗ್ರಾಮೀಣ ವಸತಿಗಳಲ್ಲಿರ್ತಕ್ಕಂತಹ ಜನರು ಪ್ರಾಥಮಿಕ ಚಟುವಟಿಕೆಯಲ್ಲಿ ಹೆಚ್ಚು ನಿರತರಾಗಿರ್ತಾರೆ. ಇಲ್ಲಿ ಗ್ರಾಮೀಣ ವಸತಿಗಳಲ್ಲಿ ಅತಿ ಹೆಚ್ಚು ಸೌಲಭ್ಯಗಳು ವಂಚಿತ ಆಗಿರ್ತಾರೆ. ನೋಡಿ, ನಗರ ವಸತಿಗಳಿಗೆ ಹೋಲಿಸಿದರೆ ಗ್ರಾಮೀಣ ವಸತಿಗಳಲ್ಲಿ ಸೌಲಭ್ಯಗಳ ಕೊರತೆ ಅತಿ ಎದ್ದು ಕಾಣ್ತಾ ಇದೆ. ನೋಡಿ, ಪ್ರಪ್ರಥಮವಾಗಿ ನೀರಿನ ಪೂರೈಕೆಯ ಕೊರತೆ. ನೋಡಿ, ಗ್ರಾಮೀಣ ವಸತಿಗಳಲ್ಲಿ ನೀರಿನ ಪೂರೈಕೆಯ ಕೊರತೆ ಕಾಣ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲಿಯೂ ಸಹಿತ ಪರ್ವತ ಮತ್ತು ಮರುಭೂಮಿಯ ಪ್ರದೇಶದಲ್ಲಿ ಬಹಳ ದೂರದಿಂದ ನೀರು ತರಬೇಕಾಗ್ತದೆ. ಇಲ್ಲಿ ನೀರು, ಶುದ್ಧವಾದ ನೀರನ್ನು ಸಹಿತ ಲಭ್ಯ ಇರೋದಿಲ್ಲ. ಅದರ ಜೊತೆ ಜೊತೆಗೆ ನೀರಿನ ಪೂರೈಕೆನೂ ಇರೋದಿಲ್ಲ. ಮೊದಲಾಗಿ ಪರ್ವತ ಮತ್ತು ಮರುಭೂಮಿಯ ಪ್ರದೇಶದಲ್ಲಿ ಜನ ತುಂಬ ನೀರಿಗಾಗಿಯೇ ದೂರ ಕ್ರಮಿಸಿ ನೀರನ್ನು ತರಬೇಕಾಗ್ತಕ್ಕಂತಹ ಪರಿಸ್ಥಿತಿ ಗ್ರಾಮೀಣ ವಸತಿಗಳಲ್ಲಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮುಖ್ಯವಾದಂತಹ ಇನ್ನೊಂದು ಸಮಸ್ಯೆಯನ್ನು, ನೀರಿನಿಂದ ಹರಡುವ ರೋಗಗಳು ಸರ್ವೇ ಸಾಮಾನ್ಯವಾಗಿವೆ. ನೋಡಿ, ನೀರಿನಿಂದ ಹರಡ್ತಕ್ಕಂತಹ ಕಾಯಿಲೆಗಳು ಯಾವಪ್ಪ ಅಂದರೆ, ಕಾಲರ ಇರ್ಬೋದು, ಮಲೇರಿಯಾ ಇರ್ಬೋದು, ಕಾಮಾಲೆ ಇರ್ಬೋದು. ಈ ರೋಗಗಳು ಸರ್ವೇ ಸಾಮಾನ್ಯವಾಗಿದೆ. ಯಾಕೆ? ಅಲ್ಲಿ ಶುದ್ಧವಾದ ನೀರಿನ ಕೊರತೆ ಇದೆ. ಶುದ್ಧವಾದಂತಹ ನೀರು ಪೂರೈಕೆ ಇರುವುದಿಲ್ಲ. ಅದರ ಬದಲಾಗಿ ಅಶುದ್ಧ ನೀರಿನಿಂದ ಕಾಲರ, ಮಲೇರಿಯಾ, ಕಾಮಾಲೆಯಂತಹ ರೋಗಗಳು ಹರಡುತ್ತವೆ. ಇವು ಸರ್ವೇ ಸಾಮಾನ್ಯ ಆಗಿವೆ. ನೋಡಿ, ತದನಂತರ ನೈಸರ್ಗಿಕ ವಿಕೋಪಗಳು ಸಂಭವಿಸ್ತವೆ. ನೋಡಿ, ನೈಸರ್ಗಿಕ ವಿಕೋಪಗಳು ಸಂಭವಿಸೋದು ಗ್ರಾಮೀಣ ಪ್ರದೇಶದಲ್ಲಿ ಅಂತಲೇ ಅಲ್ಲ, ನಿಮಗೆ ಪ್ರಶ್ನೆ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಕೋತದೆ. ಗ್ರಾಮೀಣ ವಸತಿಗಳಲ್ಲಷ್ಟೇ ನೈಸರ್ಗಿಕ ವಿಕೋಪಗಳು ಸಂಭವಿಸ್ತವೆ, ನಗರ ಪ್ರದೇಶಗಳಲ್ಲಿ ಸಂಭವಿಸುವುದಿಲ್ಲ ಅಂತ. ಆದರೆ ನೈಸರ್ಗಿಕ ವಿಕೋಪಗಳು ಗ್ರಾಮೀಣ ಮತ್ತು ನಗರ ಎರಡೂ ವಸತಿಗಳಲ್ಲಿಯೂ ಸಂಭವಿಸ್ತವೆ. ಆದರೆ ಅತಿ ಹೆಚ್ಚು ಹಾನಿಯಾಗೋದು ಗ್ರಾಮೀಣ ವಸತಿಗಳಿಗೆ. ಯಾಕೆ ಅಂದರೆ, ಗ್ರಾಮೀಣ ವಸತಿಗಳಲ್ಲಿ ಆ ಒಂದು ವಸತಿಗಳನ್ನು ಅಲ್ಲಿ ಸಿಗ್ತಕ್ಕಂತಹ ಮಣ್ಣಿರ್ಬೋದು, ಮತ್ತು ಇನ್ನಿತರ ಕಟ್ಟಿಗೆ ಇರ್ಬೋದು, ಮತ್ತು ಇನ್ನಿತರ ವಸ್ತುಗಳನ್ನು ಬಳಸಿಕೊಂಡು ಅಲ್ಲಿನ ವಸತಿಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಆ ಒಂದು ವಸತಿಗಳು ಏನಿರ್ತವೆ, ಹೆಚ್ಚು ಗಟ್ಟಿಯಾಗಿರೋದಿಲ್ಲ. ಅದಕ್ಕೆ ಈ ಒಂದು ವಸತಿಗಳು ಅತಿ ವೇಗವಾಗಿ ನೈಸರ್ಗಿಕ ವಿಕೋಪಗಳಿಗೆ ಹಾನಿಯಾಗ್ತವೆ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಗ್ರಾಮೀಣ ವಸತಿಗಳಲ್ಲಿ ನೈಸರ್ಗಿಕ ವಿಕೋಪಗಳು ಅತಿ ಹೆಚ್ಚು ಹಾನಿಯುಂಟು ಮಾಡ್ತವೆ ಅಂತಲೇ ಹೇಳ್ಬೋದು. ತದನಂತರ ಶೌಚಾಲಯದ ಅಲಭ್ಯತೆ ಅಂತಲೇ ಹೇಳ್ತೇವೆ. ಶೌಚಾಲಯದ ಅಲಭ್ಯತೆ, ನೋಡಿ, ಗ್ರಾಮೀಣ ವಸತಿಗಳಲ್ಲಿ ಹೆಚ್ಚು ಶೌಚಾಲಯಗಳನ್ನು ಯಾರೂ ಬಳಸುವುದೇ ಇಲ್ಲ. ಶೌಚಾಲಯಗಳು ಅಲಭ್ಯವಾಗಿರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಹಳ್ಳಿಗಳಲ್ಲಿ, ಎಲ್ಲ ಒಂದು ಗ್ರಾಮಗಳಲ್ಲಿ ಶೌಚಾಲಯದ ಅಲಭ್ಯತೆ ಇರೋದ್ರಿಂದ ಎಲ್ಲ ಒಂದು ಮನೆಗಳಿಗೆ ಶೌಚಾಲಯ ಕಟ್ಟಿಸ್ತಕ್ಕಂತಹ ಯೋಜನೆ ರೂಪುಗೊಂಡಿದ್ದಾವೆ. ಆದರೆ ಈ ಹಿಂದಿನ ಒಂದು ದಿನಗಳಲ್ಲಿ ಶೌಚಾಲಯದ ಅಲಭ್ಯತೆ ಇತ್ತು ಅಂತಲೇ ಹೇಳ್ಬೋದು. ಬಹುತೇಕವಾಗಿ ಕೃಷಿ ಭೂಮಿಯಲ್ಲಿ ನೀರಾವರಿ ಸೌಲಭ್ಯಗಳು ಇಲ್ಲದೆ ಕೃಷಿ ಸಂಕಷ್ಟದಲ್ಲಿವೆ. ನೋಡಿ, ಈ ಒಂದು ಕೃಷಿ ಆಧಾರಿತ ಗ್ರಾಮೀಣ ವಸತಿಗಳಲ್ಲಿ ನೀರಾವರಿ ಸೌಲಭ್ಯ ಇಲ್ಲದೆ ಆ ಒಂದು ಕೃಷಿಗಳು ಏನಿದ್ದಾವೆ, ಅತ್ಯಂತ ಸಂಕಷ್ಟವಾಗಿದ್ದಾವೆ. ನೋಡಿ, ಬೇಸಾಯದ ಪ್ರಧಾನವಾಗಿರ್ತಕ್ಕಂತಹ
ಪ್ರದೇಶಗಳಲ್ಲಿ ಬರಗಾಲ ತೀವ್ರವಾಗಿದ್ದು ಹಲವು ವರ್ಷಗಳವರೆಗೆ ಈ ಒಂದು ಸಮಸ್ಯೆ ಅಹಿತಕರವಾಗಿದೆ. ನೋಡಿ, ಈ ಒಂದು ಕೃಷಿ ಆಧಾರಿತ ಒಂದು ಗ್ರಾಮೀಣ ವಸತಿಗಳಲ್ಲಿ ಕೆಲವೊಮ್ಮೆ ಬರಗಾಲ ಉಂಟಾದಾಗ ಆ ಒಂದು ಕೃಷಿಗೆ ನೀರು ಇಲ್ಲದೆ, ನೀರಾವರಿ ಸೌಲಭ್ಯವಿಲ್ಲದೆ ಆ ಒಂದು ಕೃಷಿಯಲ್ಲಿ ಅತ್ಯನೇಕ ಹಾನಿ ಉಂಟು ಆಗ್ತಾ ಇದೆ. ಈ ಒಂದು ಹಾನಿಗೆ ಗ್ರಾಮೀಣ ವಸತಿಯ ಜನರು ಈಡಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತದನಂತರ ಈ ಒಂದು ಗ್ರಾಮೀಣ ವಸತಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗುವುದಿಲ್ಲ. ನೋಡಿ, ಈ ಒಂದು ಘನತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗದೇ ಇರೋದರಿಂದ ಅಲ್ಲಿ ಪರಿಸರ ಮಾಲಿನ್ಯ ಆಗ್ಬೋದು, ಮತ್ತು ಪರಿಸರ ಮಾಲಿನ್ಯದ ಜೊತೆ ಜೊತೆಗೆ ಈ ಹಲವಾರು ರೋಗ ರುಜಿನಿಗಳು ಸಹಿತ ಹರಡ್ತಾ ಇದ್ದಾವೆ. ನೋಡಿ, ನಾ ಆಗಲೇ ಹೇಳಿದೆ, ಗ್ರಾಮೀಣ ವಸತಿಗಳು ಮಣ್ಣು ಮರಗಳಿಂದ ನಿರ್ಮಿಸಲ್ಪಟ್ಟಿದ್ದರಿಂದ ಮಳೆ ಪ್ರವಾಹಗಳಿಗೆ ಹಾಳಾಗ್ತವೆ. ನೋಡಿ, ನಗರ ವಸತಿಗಳಿಗಿಂತ ಗ್ರಾಮೀಣ ವಸತಿಗಳಲ್ಲಿರ್ತಕ್ಕಂಥ ವಸತಿಗಳು ಗಟ್ಟಿ ಇರೋದಿಲ್ಲ. ಅಂದರೆ ಮಣ್ಣು ಮರಗಳಿಂದ ನಿರ್ಮಿಸುವುದರಿಂದ ಅಲ್ಲಿ ಮಳೆ ಮತ್ತು ಪ್ರವಾಹಗಳಿಂದ ಬಹುಬೇಗನೆ ಹಾಳಾಗ್ತವೆ. ಮತ್ತು ಅಲ್ಲಿನ ವಸತಿಗಳಿಗೆ ಗಾಳಿ ಬೆಳಕು ಇರುವುದಿಲ್ಲ, ಸರಿಯಾದಂತಹ ಗಾಳಿ ಬೆಳಕು ಇರುವುದಿಲ್ಲ. ಮತ್ತು ಸಾಕು ಪ್ರಾಣಿಗಳ ಒಂದು ಕೊಟ್ಟಿಗೆಗಳು ಸಹಿತ ಆ ಒಂದು ವಸತಿಗಳ ಮನೆಯಲ್ಲೇ ಇರೋದರಿಂದ ಅಲ್ಲಿ ಪ್ರಾಣಿಗಳ ಮೇವನ್ನು ಸಂಗ್ರಹಿಸೋದರಿಂದ ಅಲ್ಲಿ ಸರಿಯಾದಂತಹ ಗಾಳಿ ಬರೋದಿಲ್ಲ, ಬೆಳಕು ಇರೋದಿಲ್ಲ. ಈ ಎಲ್ಲವೂ ಗ್ರಾಮೀಣ ವಸತಿಗಳಿಗೆ ಸಮಸ್ಯೆಗಳೇ ಆಗಿ ಕಾಡ್ತಾ ಇದ್ದಾವೆ. ತದನಂತರ ಗ್ರಾಮೀಣ ವಸತಿಗಳಲ್ಲಿ ಸರಿಯಾದಂತಹ ರಸ್ತೆ ಮಾರ್ಗಗಳಿರೋದಿಲ್ಲ, ಸಂಪರ್ಕ ಮಾಧ್ಯಮಗಳು ಇರೋದಿಲ್ಲ. ಈ ಎಲ್ಲವೂ ಗ್ರಾಮೀಣ ವಸತಿಗಳ ಸಮಸ್ಯೆಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯೂ ಸಹಿತ ಗ್ರಾಮೀಣ ವಸತಿಗಳಲ್ಲಿ ಆಗ್ತಾ ಇದೆ. ಆದ ಕಾರಣ ಈ ಎಲ್ಲ ಒಂದು ಸಮಸ್ಯೆಗಳ ಜೊತೆ ಜೊತೆಗೆ ವೈದ್ಯಕೀಯ ಸಮಸ್ಯೆಗಳು ಸಹಿತ ಇದ್ದಾವೆ. ಶೈಕ್ಷಣಿಕ ಮೂಲ ಸೌಲಭ್ಯಗಳ ಸಹಿತ ಗ್ರಾಮೀಣ ಸೌಲಭ್ಯ ವಸತಿಗಳು ವಂಚಿತ ಆಗಿದ್ದಾವೆ. ಎಲ್ಲ ಒಂದು ಶೈಕ್ಷಣಿಕ ಇರ್ಬೋದು, ವೈದ್ಯಕೀಯ ಸೌಲಭ್ಯಕ್ಕಾಗಿ ಗ್ರಾಮೀಣ ವಸತಿಯ ಜನರು ನಗರ ಪ್ರದೇಶದ ವಸತಿಗಳಿಗೆ ವಲಸೆ ಬರ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಗ್ರಾಮೀಣ ವಸತಿಗಳಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತಾ ಇವೆಲ್ಲವೂ ಗ್ರಾಮೀಣ ವಸತಿಗಳ ಸಮಸ್ಯೆಗಳು. ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಈಗ ಸರ್ಕಾರ ಅನೇಕ ಗ್ರಾಮೀಣ ವಸತಿಗಳಿಗಾಗಿ ಅತ್ಯನೇಕ ಯೋಜನೆಗಳನ್ನು ರೂಪಿಸುವ ಮೂಲಕ ಗ್ರಾಮೀಣ ವಸತಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೊಸ ಕಾನ್ಸೆಪ್ಟ್ ಅಂದರೆ ನಗರ ವಸತಿಗಳ ಬಗ್ಗೆ ನಾನು ಕ್ಲಾಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಗರ ವಸತಿಗಳ ಸ್ಥಾನ ಯಾವ ರೀತಿ ಇದೆ, ಆ ಒಂದು ವಸತಿಗಳ ವರ್ಗೀಕರಣ ಯಾವ ರೀತಿ ಇದೆ, ಮತ್ತು ನಗರ ವಸತಿಗಳಲ್ಲಿಯೂ ಸಹಿತ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಆ ಒಂದು ಸಮಸ್ಯೆಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.